ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತೇವೆ ಅಂತ ಹೇಳಿ ಹೇಮಂತ ಇಕಡೆ ಭರವಸೆಯನ್ನು ಕೊಟ್ಟು ಜನರಿಗೆ ಟೋಪಿ ಹಾಕಿ ಮೋಸ ಮಾಡಿ ದ್ರೋಹ ಮಾಡಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಆದರೆ ಇದುವರೆಗೆ ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತವಾಗಿ ಓಡಾಟ ಮಾಡುವಂಥದ್ದು ಅದು ಕೆಲವು ಷರತ್ತುಗಳನ್ನು ಹಾಕಿ ಮಾಡೋದಂತೆ ಇದು ಯಾವುದನ್ನು ಸಹ ಕಾರ್ಯರೂಪಕ್ಕೆ ತಂದಿಲ್ಲ. ಅಂದರೆ ಒಂದು ರೀತಿ ಜನತೆಗೆ ದ್ರೋಹ ಮಾಡಿ ಹಿಂಭಾಗದಿಂದ ಅಧಿಕಾರಕ್ಕೆ ಬರುವಂಥ ಪ್ರಯತ್ನ ಮಾಡಿರುವಂಥ ಈ ಸರ್ಕಾರದ ವಿರುದ್ಧ ಸದನದ ಒಳಗಡೆ ನಮ್ಮ ಶಾಸಕರು ಹೋರಾಟ ಮಾಡ್ತಾರೆ. 65 ಜನ ಅನ್ನೋದು ಕಡಿಮೆ ಇರೋ ಸಂಖ್ಯೆ. ಹೊರಗಡೆ ಯಾರು ಮೊನ್ನೆ ವಿಧಾನಸಭಾ ಚುನಾವಣೆ ನಿಂತು ಸೋತಿದ್ದಾರೆ ಅವರನ್ನ ಉಳಿದೆಲ್ಲ ಮುಖಂಡರನ್ನು ಸೇರಿಸಿ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ನಾನು ಅಧಿವೇಶನ ಪ್ರಾರಂಭ ಆದಲ್ಲಿಂದ ಅಧಿವೇಶನ ಮುಗಿಯುವವರೆಗೂ ಬೆಳಿಗ್ಗೆ 10:30 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಸಹ ಅಲ್ಲೇ ಧರಣಿ ಕುಳಿತುಕೋಬೇಕು, ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ಅಥವಾ ಕೊಟ್ಟಿರುವಂಥದ್ದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಒತ್ತಾಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ರಾಜ್ಯದ ಎಲ್ಲ ಕಡೆಯಿಂದ ಚುನಾವಣೆಯಲ್ಲಿ ಸೋತಂಥವರು ನಮ್ಮ ಜೊತೆಗೆ ಬಂದು ಧರಣಿ ಕುಂತಾರೆ, ನಮ್ಮ ಕಾರ್ಯಕರ್ತರು ಬರ್ತಾರೆ. ಈ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಸರ್ಕಾರ ಅವರು ಕೊಟ್ಟಂಥ ಭರವಸೆ ಈಡೇರಿಸಬೇಕು, ಹಿಂದಿನ ಅಧಿಕಾರದಲ್ಲಿ ಒಂದು ಕ್ಷಣ ಮುಂದುವರಿದ ನೈತಿಕ ಹಕ್ಕಿಲ್ಲ ಅನ್ನುವಂಥ ಒತ್ತಾಯವನ್ನು ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿದ್ದೇವೆ. ನಂತರ ಮುಂದಿನ ಹೋರಾಟದ ರೂಪುರೇಷೆಗಳೇನಿರಬೇಕು ಅಂತ ತೀರ್ಮಾನ ಮಾಡ್ತೇವೆ. ಈಗಾಗಲೇ 7 ತಂಡಗಳಲ್ಲಿ ರಾಜ್ಯದ ಉದ್ದಮಿಗೆ ಪ್ರವಾಸ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ತುಮಕೂರು ಜಿಲ್ಲೆಗೆ ಬಂದಿದ್ದೇನೆ. ಇಲ್ಲೂ ಸಹ ನಮ್ಮೆಲ್ಲ ಕಾರ್ಯಕರ್ತರು ಇದೇ ವಿಷಯವನ್ನು ತಿಳಿಸೋದ್ರ ಮೂಲಕ ಒಂದು ಕಾರ್ಯಕರ್ತರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಸುಳ್ಳು ಭರವಸೆಯನ್ನು ಕೊಟ್ಟಂಥ ಈ ಸರ್ಕಾರದ ವಿರುದ್ಧ ಹೋರಾಟ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೇವೆ. ಅದಕ್ಕೆ ಮಾಧ್ಯಮದ ಸ್ನೇಹಿತರು ಸೇರಿ ಎಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ. ಅಧಿವೇಶನ ಪ್ರಾರಂಭ ಆದಾಗ ತಾನೇ ವಿರೋಧ ಪಕ್ಷ ನಾಯಕರು ಬೇಕಾಗ ಅಧಿವೇಶನ ಮುಂಚೆ ನಮ್ಮನ್ನು ಕೇಂದ್ರೀಯ ನಾಯಕರು ಮಾಡ್ತಾರೆ. ಅದರಲ್ಲೇ ನಡೀತಿತ್ತು ಅಂತ ಬಾರಿ ಯಡಿಯೂರಪ್ಪನ ಬಯಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಸರ್. ಯಡಿಯೂರಪ್ಪ ಗುಡುಗಿದ್ರೆ ಯಡಿಯೂರಪ್ಪ ಗುಡಿದ್ರೆ ವಿಧಾನಸೌಧ ನಡೀತಿತ್ತು, ಆದ್ರೆ ಈ ಬಾರಿ ಸರ್ಕಾರಕ್ಕೆ ಬಯಲ್ಲ ಅಂತ ಹೇಳ್ತಾ ಇರುತ್ತೆ ಸರ್. ಬೇರೆ ಯಾರೇನು ಹೇಳ್ತಾರೆ ಅನ್ನೋದೆಲ್ಲ ಪ್ರಶ್ನೆ. ಇವತ್ತು ನನಗೆ 81 ವರ್ಷ ಆಗ್ತಾ ಇದ್ರು ಸರ್, ನಾನು ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಎಲ್ಲರೂ ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೇವೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ಸರ್ಕಾರ ಇರಬೇಕಾದ್ರೆ ಅವರ ಆಶೀರ್ವಾದದಿಂದ ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕು ಆ ಕಡೆಯೂ ಗಮನ ಕೊಡ್ತೇವೆ. ಮತ್ತು ನೀವೇನು ನೋಡ್ತಾ ಇದ್ದೀರಾ ಯಾವ ರೀತಿ ನರೇಂದ್ರ ಮೋದಿಯವ್ರಿಗೆ ಇಡೀ ವಿಶ್ವದಲ್ಲೇ ಒಂದು ಮನ್ನಣೆ ಗೌರವ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಅಮೆರಿಕಾ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವ ರೀತಿ ಅಲ್ಲಿ ಅಧ್ಯಕ್ಷರನ್ನು ಸ್ವಾಗತ ಮಾಡಿ ಬೀಳ್ಕೊಡ್ತಾ ಇದ್ದಾರೆ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಇಂಥ ಒಬ್ಬ ಇಡೀ ಜಗತ್ತೇ ಮೆಚ್ಚುವಂಥ ಒಬ್ಬ ಪ್ರಬಲ ನಾಯಕ ನಮ್ಮ ಜೊತೆಗೆ ಇರಬೇಕಾದ್ರೆ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ತೇವೆ, ಮತ್ತೆ ಅಧಿಕಾರಕ್ಕೆ ಬರ್ತೇವೆ, ಇವರ ಬಣ್ಣವನ್ನು ಬಯಲು ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬೇರೆ ಯಾರ ಬಗ್ಗೆ ರಿಯಾಕ್ಷನ್ ಕೊಡೋದು ಇಷ್ಟಪಡೋದು ಲೋಕಸಭೆಯಲ್ಲಿ ಸ್ಥಾನ ಗೆಲ್ಲುವಂತ ನಿರೀಕ್ಷೆ ಇದೆ ಸರ್. ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಸ್ಥಾನಗಳಲ್ಲಿ ಈ ಬಾರಿ ಹೋದ ಸಲ ಯಾವ ರೀತಿ ಎಲ್ಲ ಚುನಾವಣೆ ಎಲ್ಲ ನಾವು ಕ್ಷೇತ್ರಗಳನ್ನು ಗೆದ್ದಿದ್ವು ಅದೇ ರೀತಿ ಗೆಲ್ತೇವೆ ಅನ್ನೋದು ಸಂಪೂರ್ಣ ಆತ್ಮವಿಶ್ವಾಸ ನನಗಿದೆ. ಆದಷ್ಟು ಬೇಗ ಕೇಂದ್ರ ಜೊತೆ ಚರ್ಚೆ ಮಾಡಿ ಯೋಗ್ಯ ಅಭ್ಯರ್ಥಿಗಳನ್ನು ಎಲ್ಲ ಕ್ಷೇತ್ರಗಳು ನಿಲ್ಲಿಸ್ತೇವೆ. ಹೋದ ಸಲ ಎಷ್ಟು ಸೀಟ್ ಗೆದ್ದಿದ್ವು ಅಷ್ಟೇ ಸೀಟನ್ನು ಗೆಲ್ಲಕ್ಕೆ
ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾರೆ. ಯಡಿಯೂರಪ್ಪ ನಿರ್ಲಕ್ಷ್ಯನೇ ಬಿಜೆಪಿ ಸೋಲಾಯ್ತು ಅಂತ ಹೇಳ್ತಾ ಇದ್ದಾರೆ. ಯಾವುದರಲ್ಲೂ ಸತ್ಯಾಂಶ ಇಲ್ಲ. ಯಡಿಯೂರಪ್ಪನ ಯಾರು ನಿರ್ಲಕ್ಷ್ಯ ಮಾಡಿಲ್ಲ. ಕೇಂದ್ರ ಎಲ್ಲ ರೀತಿಯ ಒಂದು ಸವಲತ್ತುಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿದೆ. ಅದನ್ನು ಯಾವುದೇ ರೀತಿ ಅನ್ಯಾಯ ಆಗಿಲ್ಲ. ಇದನ್ನು ಅನೇಕ ಬಾರಿ ಹೇಳಿದ್ದೇನೆ. ಬಿಜೆಪಿ ಕಾರ್ಯಕರ್ತರಿಗೆ ನಿಮ್ಮ ಸಂದೇಶ ಏನು ಸರ್? ಬಿಜೆಪಿ ಕಾರ್ಯಕರ್ತರಿಗೆ ಈಗ ಎಲ್ಲ ಕಡೆ ಪ್ರವಾಸ ಶುರುವಾಗಿದೆ. ಏಳು ತಂಡಗಳಲ್ಲಿ ಯಾರು ಸರ್ ಧೃತಿಗಿಡದೇ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಇವರು ಬಡದಾಟವನ್ನು ಕಚ್ಚಾಟ ನೋಡಿದಾಗ ಮುಂದೆ ನಾವು ಮತ್ತೆ ಅಧಿಕಾರಕ್ಕೆ ಬರೋಕೆ ಏನೇನು ಬೇಕು ಈಗಲೇ ತಯಾರಿಗಳನ್ನು ನಡೆಸ್ತಾರೆ. ತಪ್ಪೇನಿದ್ದಾರೆ? ಯಾರು ಬೇಕಾದ್ರೂ ಆಗುವುದು. ಒಟ್ಟಿನಲ್ಲಿ ಅಂತಿಮವಾಗಿ ತೀರ್ಮಾನ ಕೇಂದ್ರದಲ್ಲಿ ಸರ್, ವಿಧಾನಸಭೆ ಚುನಾವಣೆಯಲ್ಲಿ ಸಾಮೂಹಿಕ ನಾಯಕತ್ವ ಅಂತ ಹೇಳಿ ಬಿಜೆಪಿ ಸೋಲನ್ನು ಕಾಣಬೇಕಾಯ್ತು. ಲೋಕಸಭೆಯಲ್ಲಿ ನಾಯಕತ್ವ ಯಾರು ವಹಿಸ್ಕೊಂತಾರೆ ಸರ್? ಯಾವುದಕ್ಕೆ ನಾಯಕತ್ವ ಲೋಕಸಭೆ? ಪ್ರಧಾನಿಯವರೇ ನಮ್ಮ ನಾಯಕರು. ಅವ್ರ ನಾಯಕ ಕರ್ನಾಟಕದಲ್ಲಿ ಪ್ರಧಾನಿಯವರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೇವೆ. ಇಲ್ಲಿ ನಾವೆಲ್ಲ ಮುಖಂಡರು ಒಟ್ಟಾಗಿ ಒಂದ ಕೆಲಸ ಮಾಡ್ತೇವೆ. ಎಲ್ಲ ಅದೆಲ್ಲ ಸತ್ಯಾಂಶದಲ್ಲಿ ಯಾವುದೂ ಇಲ್ಲ. ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೇನೆ, ಅಕ್ಕಿ ಕೊಡ್ತೀವಿ ಅಂತ ಯಾವಾಗ ಹೇಳಿದ್ದೇವೆ ನಾವು? ಪಿಯೂಷ್ ಗೋಯಲ್ ಇರ್ಬೋದು, ಯಾ ಪ್ರಧಾನಿಯವರು ಇರ್ಬೋದು, ಇವರ ತೀಟೆಗೆ ಕೆಲವು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಒಂದು ಕೆ ಜಿ ಕಡಿಮೆ ಆಗದ ರೀತಿಯಲ್ಲಿ ನಾವು 5 ಕೆಜಿ ಅಂತೂ ಕೇಂದ್ರದ ನರೇಂದ್ರ ಮೋದಿಯವರು ಉಚಿತವಾಗಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸಹ. ಇವರು 10 ಕೆಜಿಯನ್ನು ಕೊಡ್ತೇವೆ ಅಂತ ಹೇಳಿದರೆ ಅದನ್ನು ಕೊಡಬೇಕು. 5 ಕೆಜಿ ಪ್ಲಸ್ 10 ಕೆಜಿ 15 ಕೆಜಿಯನ್ನು ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದು ಜವಾಬ್ದಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶಿವಕುಮಾರ್ ಅವ್ರಿಗೂ. ಯಾರು ಕಮಿಟ್ಮೆಂಟ್ ಮಾಡಿಕೊಂಡಿದ್ದಾರೆ ಇಬ್ಬರು ಸಹಿ ಮಾಡಿ ಮನೆ ಮನೆಗೆ ಹೋಗಿ ಕಾಗದ ಕೊಟ್ಟು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದರೆ ಅವರ ಕರ್ತವ್ಯ ಅದನ್ನು ಮಾಡೋದಕ್ಕೆ ಏನೇನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ. 10 ಕೆಜಿ ಪ್ಲಸ್ 5 15. ಓಕೆ ಸರ್.